ನನಗೆಷ್ಟು ದುಃಖ ಆಗ್ತದೆ ಅಂದರೆ ನಾನು ಯೋಚನೆ ಮಾಡ್ತಾ ಇದ್ದೆ, ಇವತ್ತು ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, ಇವತ್ತು ಇದ್ದೀನಿ, ನನ್ನನ್ನು ಇಟ್ಟಿದ್ದಾರೆ, ನಾನು ಹೋದ್ಮೇಲೆ ಯಾರನ್ನ ಮಾಡಬೇಕು ಅಂತ ಇತ್ತು ಅಂತಂದರೆ ನನ್ನ ತಲೆಯಲ್ಲಿ ನನ್ನ ಸ್ಥಾನಕ್ಕೆ ಧ್ರುವನಾರಾಯಣ ಕುಂಡಿಸ್ಬಿಟ್ಟು ಹೋಗಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಇದ್ರ ಜೊತೆಗೆ ನನ್ನ ಜೊತೆ ಕೆಲಸ ಮಾಡಿದಂಥ ನನ್ನ ಇವರಿದ್ದಾರೆ, ಖಂಡ್ರೆ ಇದ್ದಾರೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ, ನಮ್ಮ ಜಾರಕಿಹೊಳಿ ಇದ್ದಾರೆ, ರಾಮಲಿಂಗಾರೆಡ್ಡಿ ಇದ್ದಾರೆ, ಸಲೀಂ ಇದ್ದಾರೆ, ಇವರೆಲ್ಲರೂ ಇವತ್ತು ಕ್ಯಾಬಿನೆಟ್ ಸ್ಟೇಟಸಲ್ಲಿ ಇವತ್ತು ಕೂತಿದ್ದಾರೆ. ಯಾರು ಕೂಡ ಅವರು ಬದುಕಿದ್ರೆ ಈ ಮನೆಯಲ್ಲಿ ಆ ಧ್ರುವರನ್ನ ತಪ್ಪಿಸಕ್ಕೆ ಆಗ್ತಿರ್ಲಿಲ್ಲ ಈ ಸರ್ಕಾರ ಬಂದಾಗ ಅನ್ನೋದನ್ನು ಈ ದಾಖಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಆ ಮಾತನ್ನು ಈ ಸಂದರ್ಭದಲ್ಲಿ ಉಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹಂಗೆ ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿ ಪಕ್ಷದ ಸಂಘಟನೆಯಲ್ಲಿ ಮತ್ತು ಆರೋಗ್ಯ ಅಸ್ತ ಅಂತ ಒಂದು ವಿಚಾರನ ಕೊಟ್ಟಿದೆ, ತಮ್ಗೆ ಗೊತ್ತಿದೆ ಎಷ್ಟು ಇನ್ನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಲಿ ಎಷ್ಟು ಜವಾಬ್ದಾರಿಯಾಗಿ ನಡೆಸ್ಕೊಟ್ಟು ನನ್ನ ಜೊತೆಲಿ ಕೆಲಸ ಮಾಡ್ತಾಯಿದ್ರು ಅಂತೇಳಿ ನಮಗೆಲ್ಲ ಶಾಸಕರು ಕೂಡ ಇವತ್ತು ಅದನ್ನು ನೆನಪಾಗ್ತದೆ.